ನಮಸ್ತೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಸ್ತನದ ಕ್ಯಾನ್ಸರ್ನ 5 ಲಕ್ಷಣಗಳು ಏನೇನು ಅಂತ ತಿಳ್ಕೊಳ್ಳೋಣ. ವಿಡಿಯೋ ಸ್ತನದ ಕ್ಯಾನ್ಸರ್ ಪತ್ತೆ ಆಗಿರುವಂಥ ಪೇಷಂಟ್ಸ್ ನೋಡೋ ಅಂಥದ್ದಲ್ಲ, ಬಟ್ ಪ್ರತಿಯೊಬ್ಬ ಮಹಿಳೆಯೂ ನೋಡಬೇಕಾಗಿರುವಂಥ ವಿಡಿಯೋ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಈ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಯಲ್ಲಿ ನಾವು ಸ್ತನದ ಕ್ಯಾನ್ಸರ್ನ 5 ವಾರ್ನಿಂಗ್ ಸೈನ್ಸ್ ಏನೇನು, ಯಾವ ರೋಗ ಲಕ್ಷಣಗಳು ಇದ್ದರೆ ಇದು ಸ್ತನದ ಕ್ಯಾನ್ಸರ್ ಅಂತ ನಾವು ಜಾಗೃತರಾಗಬೇಕು ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿತ್ತಾ, ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ಗಳಲ್ಲಿ ಸ್ತನದ ಕ್ಯಾನ್ಸರ್ ನಂಬರ್ 1 ಆಗಿದೆ. ಈ ಸ್ತನದ ಕ್ಯಾನ್ಸರ್ನ ರೋಗ ಲಕ್ಷಣಗಳ ಬಗ್ಗೆ ಮಾಹಿತಿ ಇಲ್ಲದೇ ಇರುವಂಥ ಕಾರಣದಿಂದ ಅನೇಕ ಪೇಷಂಟ್ಸು ತುಂಬ ಅಂತಿಮ ಹಂತಗಳಲ್ಲಿ ಪತ್ತೆ ಆಗ್ತಾ ಇದ್ದಾರೆ. ಸ್ತನದ ಕ್ಯಾನ್ಸರ್ ಆರಂಭಿಕ ಹಂತಗಳಲ್ಲಿ ಪತ್ತೆ ಆದಾಗ ಕ್ಯೂರ್ ಆಗುವಂಥ ಕ್ಯಾನ್ಸರ್ ಆದರೂ ಸಹ ಅಂತಿಮ ಹಂತಗಳಲ್ಲಿ ಪತ್ತೆ ಆದಾಗ ಅದನ್ನು ನಾವು ನಿಯಂತ್ರಣ ಮಾಡಬಹುದೇ ಹೊರತು ಅದನ್ನ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಸೊ ಪ್ರತಿಯೊಬ್ಬ ಮಹಿಳೆಯೂ ಈ ಸ್ತನದ ಕ್ಯಾನ್ಸರ್ ರೋಗ ಲಕ್ಷಣಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು, ಮತ್ತು ಯಾವುದಾದ್ರೂ ಈ ಥರ ಲಕ್ಷಣಗಳು ಅವ್ರಿಗೆ ಕಂಡು ಬಂದಾಗ ಅವರು ಡಾಕ್ಟರ್ ಹತ್ರ ಖಂಡಿತ ಹೋಗಬೇಕು. ಮತ್ತು ನಿಮಗೆ ಇನ್ನೊಂದು ವಿಷಯ ತಿಳಿದಿರಲಿ, 40 ವರ್ಷ ಆಗಿರೋಂಥ ಪ್ರತಿ ಮಹಿಳೆಯೂ 2 ವರ್ಷಕ್ಕೊಮ್ಮೆ ಒಂದು ಸ್ತನದ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಅವರು ಸ್ತನದ ಕ್ಯಾನ್ಸರ್ನ ಆರಂಭಿಕ ಹಂತಗಳಲ್ಲೇ ಪತ್ತೆ ಮಾಡ್ಬೋದಾಗಿದೆ. ಸೊ ಬನ್ನಿ ತಿಳ್ಕೊಳ್ಳೋಣ ಈ ಸ್ತನದ ಕ್ಯಾನ್ಸರ್ನ 5 ಲಕ್ಷಣಗಳು ಏನೇನು ಅಂತ. ನಂಬರ್ 1 ಏನಂದ್ರೆ, ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು. ಸ್ತನದಲ್ಲಿ ನಮಗೆ ಗೆಡ್ಡೆ ಇದೆ ಅಂತ ಹೇಗೆ ಗೊತ್ತಾಗತ್ತೆ? ನಾವು ಸ್ನಾನ ಮಾಡ್ಕೊಳ್ಳೋವಾಗ ಅಥವಾ ಡ್ರೆಸ್ ಮಾಡ್ಕೊಳ್ಳೋವಾಗ ನಮ್ಮ ಸ್ತನವನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ತಾ ಇದ್ರೆ, ನಮ್ಮ ಈ ಸ್ತನದಲ್ಲಿ ನಾವೇ ನಮ್ಮ ಬೆರಳುಗಳಿಂದ ಅದನ್ನ ಪರೀಕ್ಷೆ ಮಾಡ್ಕೋತಾ ಇದ್ರೆ ನಮಗೆ ಗೊತ್ತಾಗತ್ತೆ ಸ್ತನದ ಒಳಗಡೆ ಏನಾದ್ರು ಗೆಡ್ಡೆ ಇದ್ರೆ ಅದು ಗೋಲಿ ತರ ನಮ್ಮ ಕೈಗೆ ಸಿಗತ್ತೆ. ನೀವು ಯಾವತ್ತೂ ನೀವು ಪರೀಕ್ಷೆನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಬಟ್ ನಾವು ತಿಂಗಳು ತಿಂಗಳು ಪರೀಕ್ಷೆ ಮಾಡ್ಕೊಳ್ತಾ ಇದ್ರೆ ಅವಾಗ ನಮ್ಮ ನಾರ್ಮಲ್ ಸ್ತನ ಯಾವ ತರ ಫೀಲ್ ಆಗತ್ತೆ, ಸಾಫ್ಟ್ ಆಗಿರತ್ತೆ ಯೂಶಲಿ. ಸೊ ಈ ತರ ಪರೀಕ್ಷೆ ಮಾಡ್ಕೊಂಡಾಗ ನಮ್ಗೆ ಗಂಟೆ ಏನಾರ ಇದ್ರೆ ಪತ್ತೆ ಆಗತ್ತೆ. ಅನೇಕ ರೋಗಿಗಳು ಸ್ತನದಲ್ಲಿ ಗೆಡ್ಡೆ ಇದೆ ಅಂತ ತಿಂಗಳಾನ್ಗಟ್ಲೆ ಮುಂಚೆಯಿಂದಾನೆ ನೋಡ್ಕೊಂಡಿರ್ತಾರೆ, ಆದ್ರೆ ಅವ್ರಿಗೆ ನೋವಿಲ್ಲ ಅನ್ಬಿಟ್ಟು ಅದನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ಸೊ ಈ ವಿಷಯ ನಿಮ್ಗೆ ತಿಳಿದಿರಲಿ, ಸ್ತನದಲ್ಲಿ ಕ್ಯಾನ್ಸರ್ ಗೆಡ್ಡೆ ಉಂಟಾದಾಗ ಅದು ಆರಂಭಿಕ ಹಂತಗಳಲ್ಲಿ ಪೇನ್ಲೆಸ್ ಆಗಿರತ್ತೆ, ನೋವೇ ಇರೋದಿಲ್ಲ. ಇದರಿಂದ ಅನೇಕ ಮಹಿಳೆಯರು ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ತೋರಿಸ್ಕೊಳ್ಳೋದೇ ಇಲ್ಲ. ಸೊ ನಾವು ಈ ತರ ನಿರ್ಲಕ್ಷ್ಯ ಮಾಡೋದ್ರಿಂದ ಕ್ಯಾನ್ಸರ್ ಗೆಡ್ಡೆ ಬೆಳೆಯೋದಕ್ಕೆ ನಾವೇ ಅವಕಾಶ ಕೊಟ್ಟಾಗುತ್ತೆ, ಮತ್ತೆ ಕ್ಯಾನ್ಸರು ಮೆಲ್ಲಿಗೆ ಬೆಳೀತಾ ಹೋಗತ್ತೆ. ಅದು ಲಿಂಫ್ ಗ್ರಂಥಿಗಳ ಮುಖಾಂತರ ಬೇರೆ ಕಡೆಗೆ ಹರಡುತ್ತೆ, ರಕ್ತದ ಮುಖಾಂತರ ಅದು ದೇಹದ ಬೇರೆ ಭಾಗಗಳಿಗೆ ಸಹ ಹರಡತ್ತೆ. ಸೊ ಸ್ತನದಲ್ಲಿ ನಿಮ್ಗೆ ಗೆಡ್ಡೆ ಕಾಣಿಸಿದ್ರೆ ಅದರಲ್ಲಿ ನೋವಿಲ್ಲದೆ ಇದ್ರೂ ಪರವಾಗಿಲ್ಲ, ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅತ್ಯವಶ್ಯ. ಕೆಲವು ಗಂಟುಗಳು ಫಸ್ಟಿಂದಾನೇ ನೋವಿರುತ್ತೆ. ಸ್ತನದಲ್ಲಿರುವಂತ ಎಲ್ಲ ಗೆಡ್ಡೆನೂ ಕ್ಯಾನ್ಸರ್ ಗೆಡ್ಡೆ ಇರಲ್ಲ, ನೋವಿರೋಂಥ ಕೆಲವು ಸತಿ ಇನ್ಫೆಕ್ಷನ್ ಇರುತ್ತೆ, ಕೆಲವೊಮ್ಮೆ ನಾರಿನಂಶ, ಈ ಫೈಬ್ರೋ ಅಡಿನೋಮಾ ಅಂತ ಹೇಳ್ತೀವಿ, ಫೈಬ್ರೋ ಅಡಿನೋಸಿಸ್ ಅಂತ ಹೇಳ್ತೀವಿ. ಸೊ ಅನೇಕ ಕಾಯಿಲೆಗಳಿರುತ್ತೆ ಸ್ತನದಲ್ಲಿ, ಬಟ್ ಅದು ಕ್ಯಾನ್ಸರಾ ಅಲ್ವಾ ಅಂತ ಪತ್ತೆ ಮಾಡೋದಕ್ಕೆ ಕೆಲವು ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ, ಅಲ್ಟ್ರಾಸೌಂಡ್ ಮಾಡಬೇಕಾಗತ್ತೆ, ಮ್ಯಾಮೋಗ್ರಫಿ ಅಥವಾ ನೀಡಲ್ ಟೆಸ್ಟು, FNAC ಅಥವಾ ಬಯಾಪ್ಸಿ ಮಾಡಬೇಕಾಗತ್ತೆ. ಸೊ ಗಡ್ಡೆ ಇದೆ ಅಂದ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2ನೇ ಲಕ್ಷಣ ಏನಂದ್ರೆ, ಕಂಕಳಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು. ಸೊ ಈ ಸ್ತನದ ಕ್ಯಾನ್ಸರು ಯೂಶಲಿ ಸ್ತನದಲ್ಲಿ ಫಸ್ಟ್ ಶುರು ಆದ್ಮೇಲೆ ನಾವು ಅದಕ್ಕೆ ಕೇರ್ ಮಾಡಲಿಲ್ಲ ಅಂದ್ರೆ ಅದು ಬೆಳೆದು ಲಿಂಫ್ ನೋಡ್ಗೆ ಲಿಂಫ್ ಗ್ರಂಥಿಗಳಿಗೆ ಹರಡತ್ತೆ. ಸೊ ಅವಾಗ ಕಂಕಳಲ್ಲೂ ಇನ್ನೊಂದು ಗೆಡ್ಡೆ ಕಾಣಿಸ್ಕೊಳತ್ತೆ. ಸೊ ಈ ಫಸ್ಟೇನೆ ಸ್ತನದಲ್ಲಿ ಗೆಡ್ಡೆ ನೋಡ್ಕೊಂಡಿರ್ತಾರೆ ಅವ್ರಿಗೆ, ಓ ಇನ್ನೊಂದು ಶುರು ಆಯ್ತಲ್ಲ ಕಂಕಳಲ್ಲಿ ಅಂದ್ಬಿಟ್ಟು ಅವಾಗ ಅವ್ರಿಗೆ ಜ್ಞಾನೋದಯ ಆಗತ್ತೆ, ಅವಾಗ ಡಾಕ್ಟರ್ಸ್ ಹತ್ರ ಬರ್ತಾರೆ. ಸೊ ಇದು ಸ್ವಲ್ಪ ಲೇಟ್ ಸ್ಟೇಜ್ ಆಗ್ಬಿಡತ್ತೆ. ಸೊ ನೀವು ಅದು ಬೆಳೆದು ಹರಡೋದಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗ ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳತ್ತೆ ಇಮಿಡಿಯೇಟ್ಲಿ ಡಾಕ್ಟರ್ಸ್ಗೆ ತೋರಿಸ್ಕೋಬೇಕಾಗತ್ತೆ. 3ನೇ ಲಕ್ಷಣ ಏನಂದ್ರೆ, ಗೆಡ್ಡೆ ಅದು ಸ್ತನದಲ್ಲೇ ಗೆಡ್ಡೆ ಬೆಳೀತಾ ಬೆಳೀತಾ ಚರ್ಮ ಸ್ತನದ ಚರ್ಮಕ್ಕೆ ಅದು ಚರ್ಮನ ಕೊರಿತಾ ಬರುತ್ತೆ. ಅವಾಗ ಸ್ತನದ ಚರ್ಮದಲ್ಲಿ ಅಲ್ಸರ್ ಆಗ್ಬೋದು, ಹುಣ್ಣಾಗ್ಬೋದು, ಬ್ಲೀಡಿಂಗ್ ಆಗ್ಬೋದು, ಕೆಲವ್ರಿಗೆ ಕೀವು
ಮತ್ತೆ ರಕ್ತ ಸಹ ಸುರಿತಾ ಇರುತ್ತೆ. ಸೊ ಇದೆಲ್ಲ ಲೇಟ್ ಸ್ಟೇಜಸ್ಸು, ನಾವು ಯಾವಾಗ ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ ಆವಾಗ ಸ್ತನದ ಚರ್ಮದಲ್ಲಿ ಅನೇಕ ಬದಲಾವಣೆಗಳಾಗತ್ತೆ. ನಾವು ಇನ್ನೂ ತುಂಬಾ ನೆಗ್ಲೆಕ್ಟ್ ಮಾಡಿದ್ರೆ ಸ್ತನದ ಚರ್ಮ ಏನಿದೆ ಅದು ಸ್ವೆಲ್ಲಿಂಗ್ ಆಗ್ಬಿಟ್ಟು ಈ ಕಿತ್ಲೆ ಹಣ್ಣಿನ ಚರ್ಮ ತರ ಆಗತ್ತೆ, ಅದೆಲ್ಲ ಲೇಟ್ ಸ್ಟೇಜಸ್ಸು. ಸೊ ಸ್ತನದ ಚರ್ಮ ಕೆಂಪಾಗೋದು ಅಥವಾ ಅಲ್ಸರ್ ಆಗೋದು ಅಥವಾ ರಕ್ತಸ್ರಾವ ಆಗೋದು, ಮತ್ತೆ ಕೆಲವೊಮ್ಮೆ ಗುಳಿ ಬೀಳತ್ತೆ ಸ್ಕಿನ್ನು, ಒಳಗಿಂದ ಟ್ಯೂಮರು ಸ್ಕಿನ್ನ ಎಳ್ಕೊಂಡ್ರೆ ತನ್ನ ಕಡೆಗೆ ಅವಾಗ ಸ್ತನದ ಚರ್ಮದಲ್ಲಿ ಗುಳಿ ಬೀಳತ್ತೆ. ಸೊ ಸ್ತನದ ಚರ್ಮದಲ್ಲಿ ಏನೇ ಚೇಂಜಸ್ ಇದ್ರೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅವಶ್ಯ. ನಾಲ್ಕನೇದಾಗಿ ಈ ನಿಪ್ಪಲ್ನಲ್ಲಿ ಚೇಂಜಸ್ ಆಗೋದು, ನಿಪ್ಪಲ್ಲು ಒಳಮುಖ ಆಗೋದು ಅಥವಾ ನಿಪ್ಪಲಿಂದ ರಕ್ತಸ್ರಾವ ಆಗೋದು ಸ್ತನದ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಕೆಲವರಿಗೆ ಹುಟ್ಟಿದಾಗಿಂದನೇ ನಿಪ್ಪಲ್ಲು ಒಳಮುಖ ಆಗಿರುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ, ಎನಿ ರೀಸೆಂಟ್ ಚೇಂಜ್ ಅಂತ ಹೇಳ್ತೀವಿ ನಾವು. ಮುಂಚೆ ಚೆನ್ನಾಗಿ ಆಚೆ ಕಡೆ ಇದ್ದಿದ್ದ ನಿಪ್ಪಲ್ಲು ರೀಸೆಂಟಾಗಿ ಒಳಮುಖ ಆಗಿದೆ ಅಂತಂದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ನಿಪ್ಪಲಿಂದ ರಕ್ತಸ್ರಾವ ಆಗೋದು ಆಲ್ವೇಸ್ ಪೆಥಲಾಜಿಕಲ್ ಅಂತೀವಿ, ಅದು ಯಾವಾಗಲೂ ಅದು ನಾವು ಹುಷಾರಾಗಿರಬೇಕು. ನಿಪ್ಪಲಿಂದ ರಕ್ತಸ್ರಾವ ಆದರೆ ಅಥವಾ ನಿಪ್ಪಲ್ ಒಳಮುಖ ಆದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಐದನೇದಾಗಿ ಕೆಲವರು ಈ ಜಡ ಭರತ ಅಂತಾರಲ್ಲ, ಏನೇ ಆದರೂ ಸ್ತನದಲ್ಲಿ ಗೆಡ್ಡೆ ಆದ್ರೂ ಅವರು ಕೇಳೋದಿಲ್ಲ, ಅವರು ತುಂಬ ಬ್ಯುಸಿ ಆಗಿರ್ತಾರೆ, ಅವ್ರ ಮಕ್ಕಳು ನೋಡ್ಕೋಬೇಕು, ಗಂಡ ನೋಡಬೇಕು, ಅತ್ತೆ ನೋಡಬೇಕು, ಆಫೀಸ್ಗೆ ಹೋಗ್ಬೇಕು ಅಂತ ತುಂಬ ಬ್ಯುಸಿ ಆಗಿರ್ತಾರೆ, ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂಥವ್ರಿಗೆ ಏನಾಗುತ್ತೆ ಅದು ರಕ್ತದ ಮುಖಾಂತರ ಹರಡ್ಬಿಟ್ಟು ಬೇರೆ ದೇಹದ ಬೇರೆ ಭಾಗಗಳು, ಲಿವರು, ಶ್ವಾಸಕೋಶ, ಬೆನ್ಮೂಳೆ ಮತ್ತು ಬ್ರೈನಿಗೆ ಸಹ ಹರಡ್ಬೋದು. ಈ ಥರ ತುಂಬ ಹರಡಿದ ಮೇಲೆ ಯಾವ್ಯಾವ ಅಂಗಕ್ಕೆ ಅದು ಹರಡಿದೆ ಅದಕ್ಕೆ ತಕ್ಕಂಗೆ ಸಿಂಪ್ಟಮ್ಸ್ ಬರುತ್ತೆ. ಬ್ರೈನಿಗೆ ಹರಡಿದ್ರೆ ಫಿಟ್ಸ್ ಬರ್ಬೋದು ಅಥವಾ ತಲೆ ಸುತ್ತ ಬರ್ಬೋದು, ತಲೆನೋವು ಬರೋದು, ಅನ್ಕಾನ್ಷಿಯಸ್ಸು, ಜ್ಞಾನ ತಪ್ಪು ಬೀಳೋದು, ಮತ್ತು ಬೆನ್ಮೂಳೆಗಳಿಗೆ ಹರಡಿದ್ರೆ ಬ್ಯಾಕ್ ಪೇನ್ ಬರೋದು, ಸೊಂಟ ನೋವು ಬರೋದು, ಮತ್ತು ಲಿವರ್ಗೆ ಹರಡಿದಾಗ ಜಾಂಡಿಸ್ ಉಂಟಾಗೋದು, ಶ್ವಾಸಕೋಶಕ್ಕೆ ಹರಡಿದಾಗ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಇರ್ಬೋದು. ಸೊ ಈ ಥರ ಅತಿಯಾಗಿ ಅದು ಅಂತಿಮ ಹಂತಗಳಿಗೆ ಹೋದಾಗ ತುಂಬ ಸೀರಿಯಸ್ ಪ್ರಾಬ್ಲಮ್ಸು ಬರ್ಬೋದು. ಸೊ ಈ ಸ್ತನದ ಕ್ಯಾನ್ಸರ್ನ ಈ ಐದು ಲಕ್ಷಣಗಳು ಯಾವ್ಯಾವುದು ಅಂದರೆ ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು, ಕಂಕ್ಳಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು, ಸ್ತನದ ಚರ್ಮದಲ್ಲಿ ಬದಲಾವಣೆಗಳಾಗೋದು, ನಿಪ್ಪಲಲ್ಲಿ ಬದಲಾವಣೆಗಳಾಗೋದು, ಮತ್ತು ದೇಹದ ಬೇರೆ ಭಾಗಗಳಿಗೆ ಹರಡಿ ಅನೇಕ ತೊಂದರೆಗಳಾಗೋದು, ಈ ಥರ ಎಲ್ಲ ವಿಷಯಗಳನ್ನೇ ತಿಳ್ಕೊಂಡಿರಿ. ಮತ್ತು ನೀವು ಬ್ರೆಸ್ಟ್ ಅವೇರ್ನೆಸ್ ಅಂತೀವಿ, ಪ್ರತಿ ತಿಂಗಳು ನಾವು ಸ್ತನದ ಪರೀಕ್ಷೆ ಮಾಡ್ಕೊಳ್ತಾ ನಮ್ಮ ನಾರ್ಮಲ್ ಸ್ತನ ಹೇಗೆ ಫೀಲ್ ಆಗುತ್ತೆ ಅಂತ ನಾವು ಗೊತ್ತು ಮಾಡ್ಕೊಂಡಿರಬೇಕು. ಮತ್ತು ಯಾವುದೇ ಬದಲಾವಣೆಗಳಾದಾಗ ನಾವು ಡಾಕ್ಟರ್ನ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಮತ್ತು ನಿಮಗೆ ಏನು ಪ್ರಾಬ್ಲಮ್ ಇಲ್ಲದೆ ಇದ್ದರೂ ಸಹ 40 ವರ್ಷ ಆಗಿದ ತಕ್ಷಣ 2 ವರ್ಷಕ್ಕೊಮ್ಮೆ ನಾವು ಮ್ಯಾಮೋಗ್ರಫಿ ಅಂತ ಸ್ತನದ ಎಕ್ಸ್ರೇನ ಮಾಡಿಸ್ಕೊಳ್ಳೋದ್ರಿಂದ ಆರಂಭಿಕ ಹಂತಗಳಲ್ಲಿ ಬೆಳೀತಾ ಇರುವಂಥ ಕ್ಯಾನ್ಸರ್ ಇದ್ದರೆ ನಿಮಗೆ ಪತ್ತೆ ಆಗುತ್ತೆ. ಮತ್ತು ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿರಲ್ಲಿ ಯಾರಿಗಾರ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಅವರಂತೂ ತುಂಬ ಹುಷಾರಾಗಿರಬೇಕು, ಅವರು ಜೆನೆಟಿಕ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತು ಈ ಮ್ಯಾಮೋಗ್ರಫಿನ ಮಾಡಿಸ್ಕೊಳ್ಳೋದ್ರಿಂದ, ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದ್ರಿಂದ ಸ್ತನದ ಕ್ಯಾನ್ಸರ್ನ ಆರಂಭಿಕ ಹಂತಗಳಲ್ಲೇ ಪತ್ತೆ ಮಾಡ್ಬೋದಾಗಿದೆ. ಸೊ ಮಹಿಳೆಯರೇ, ನೀವು ಜಾಣೆಯರಾಗಿ ಸ್ತನದ ಕ್ಯಾನ್ಸರ್ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ. ಮತ್ತು ಏನಾದರೂ ನಿಮಗೆ ಚೇಂಜಸ್ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.